ಅಕ್ಕಾಯ್ತಾನ ನೋಡಿದ್ರೆ ಅಕ್ಕಾಯ್ತಾನ ಹಿಂದೆ ಆಗ್ತೈತ್ ಬಿಡ ಅದು ನಮ್ಮ ಜೈನ ಆಚಾರ್ಯರುಗಳು ತಿಳಿಸಿರುವಂತೆಯೇ ನಮ್ಮ ಜೈನ ಶಾಸ್ತ್ರದಲ್ಲಿ ಬರುವಂತಹ ಅನೇಕ ವಿಧಿ ವಿಧಾನದ ಪೂಜೆಗಳಲ್ಲಿ ಪ್ರಪ್ರಥಮವಾಗಿ ನಾವು ತೀರ್ಥಂಕರರ ಅಭಿಷೇಕಾದಿ ಕ್ರಿಯೆಗಳನ್ನು ಮಾಡಿ ಗೋದೋಳಿ ಲಗ್ನದಲ್ಲಿ ನಾಂದಿ ಮಂಗಳ ಪೂರ್ವಕವಾಗಿ ನಾವು ಇವತ್ತಿನ ದಿವಸ ಪ್ರಪ್ರಥಮ ಮಾಘ ಮಾಸದ ಶುಕ್ರಪಕ್ಷದ ಮಂಗಳವಾರ ದಿವಸ ಗೋದೋಳಿ ಲಗ್ನದಲ್ಲಿ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲ ದೋಷಗಳ ನಿವಾರಣೆಯಾಗಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ನೆಲೆ ನಿಂತಿರುವ ಈ ಒಂದು ಪ್ರದೇಶ, ಈ ಒಂದು ಸ್ಥಾನ, ಈ ಪದ್ಮಾವತಿಯ ನೆಲೆಯ ಈ ಯಾವಾಗಲೂ ಸಹ ಈ ಪದ್ಮಾವತಿಯ ದೇವಿಯ ಮಹಿಮೆ ಇಡೀ ಜಗತ್ತಿಗೆ ಸಾರುವಂತಾಗಬೇಕು. ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರು ಬೋಧಿಸಿದಂತಹ ಉಪಸರ್ಗಗಳನ್ನು ನಿವಾರಣೆ ಮಾಡಿರ್ತಕ್ಕಂತಹ ಭಗವಾನ್ ಶ್ರೀ ಪದ್ಮಾವತಿ ದೇವಿಯ ಪಂಚಕಲ್ಯಾಣ ಮಹಾ ಮಹೋತ್ಸವವನ್ನು 5 ದಿನಗಳ ಕಾಲ ಬಹಳ ವಿಜೃಂಭವಾಗಿ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಮಂಗಳವಾರ ದಿವಸ ಗೋದೋಳಿ ಲಗ್ನ ಸಂಜೆ 5:30 to 8 o'clock ನಡೆಯಿರುವ ಬೃಹತ್ ಶ್ರೀ ವಾಸ್ತು ವಿಧಾನ ಹಾಗೂ ಬೃಹತ್ ನವಗ್ರಹ ಶಾಂತಿಯೊಂದಿಗೆ ನಾವು ಪೂಜೆ ವಿಧಿ ವಿಧಾನಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಸಮಸ್ತ ಮುನಿಗಳು, ಸಮಸ್ತ ಭಟ್ಟಾರಕರು, ಸಮಸ್ತ ಶ್ರಾವಕ ಶ್ರಾವಕಿಯರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ಡಾಕ್ಟರ್ ವಸಂತ್ ಕುಮಾರ್ ಕುಟುಂಬ ವರ್ಗದವರು ಅವರ ನಿಸ್ವಾರ್ಥ ಸೇವೆ ಇಂದ ಈ ಪದ್ಮಾವತಿಯ ನಿಲಯ, ಈ ಪದ್ಮಾವತಿ ದೇವಿ, ಬೃಹತ್ ಪದ್ಮಾವತಿ ದೇವಿ ಸ್ಥಾಪನೆಯಾಗಿದೆ. ಇದರ ಎಲ್ಲ ಪಂಚಕಲ್ಯಾಣ ವಿಧಿ ವಿಧಾನಗಳನ್ನು ಸಹ ನಮ್ಮ ಪುರೋಹಿತರ ವರ್ಗದವರು ಎಲ್ಲರೂ ಸಹ ಮತ್ತು ಎಲ್ಲ ಶ್ರಾವಕ ಶ್ರಾವಕಿಯರು ತನ್ನ ಸಹಾಯದಿಂದ ಈ ಪಂಚಕಲ್ಯಾಣವನ್ನ ನೆರವೇರಿಸ್ತಾ ಇದ್ದೀವಿ. ಎಲ್ಲ ವಿಧಿಪೂರ್ವಕವಾಗಿ ನಡೆದು ಎಲ್ಲವೂ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ಆ ಪಾರ್ಶ್ವನಾಥ ಸ್ವಾಮಿ ಪದ್ಮಾವತಿಯ ಕರಚರಣ ಕಮಲಗಳಲ್ಲಿ ನಾವು ವಂದನೆಯನ್ನು ಮಾಡುತ್ತಾ ಆ ಒಂದು ಪಾರ್ಶ್ವನಾಥ ತೀರ್ಥಂಕರರ ಪದ್ಮಾವತಿಗೆ ನಾವು ಜಲಗಂಧ ಪುಷ್ಪಮಾಲಾರೋಪಣೆಯೊಂದಿಗೆ ಜಗತ್ತಿಗೆ ಶಾಂತಿಯಾಗಲಿ, ಎಲ್ಲ ರೋಗ ರುಜನಗಳು ನಿವಾರಣೆಯಾಗಲಿ, ಸರ್ವ ವಿಘ್ನಗಳು ಶಾಂತಿಯಾಗಲಿ ಅಂತ ಹೇಳಿ ನಾವು ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಪದ್ಮಾವತಿಯ ಒಂದು ಪಂಚಕಲ್ಯಾಣ ಮಹೋತ್ಸವವನ್ನು ಪ್ರಪ್ರಥಮವಾಗಿ ನಾವು ಪೂಜೆಯನ್ನು ಮಾಡಿದ್ದೀವಿ. ಎಲ್ಲ ದೋಷಗಳ ನಿವಾರಣೆಯಾಗಿ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತೇಳಿ ನಾವು ನಾಂದಿ ಮಕ್ಕಳ ಪೂರ್ವಕವಾಗಿ ಇದು ಸ್ಥಾಪನೆಯನ್ನು ಮಾಡಿದ್ವಿ. ಇದಾದ ನಂತರ ವೈಭವೋಪೇತವಾಗಿ ವಾಸ್ತು ಪೂಜೆಯ ವಿಧಿ ವಿಧಾನಗಳನ್ನ ಮಾಡ್ತಕ್ಕಂಥದ್ದು. ಎಲ್ಲರೂ ಹೇಳಿ ಪಂಚದ ಮೌಕಾರ ಮಂತ್ರ ನಮೋ ನಮೋ ಗಂಟೆ ಹೊಡೀರಿ. ಇಲ್ಲ ಮಂಡಲ ಹತ್ರ ಬನ್ನಿ, ಮಂಡಲದ ಹತ್ರ ಬನ್ನಿ. ಅವ್ರದ್ರಾಗ ಸೆಲ್ಫಿ ತೆಗಿತೀವ, ಅವ್ರದ್ರಾಗ ಏ ನಮ್ ದಶಣ್ಣ.
ವಿಶ್ವ ಧರ್ಮಕ್ಕೆ, ಜಗ ಧರ್ಮಕ್ಕೆ.